ಶಾಸಕ ಶಿವಮೂರ್ತಿ ನಾಯಕ್ ಪುತ್ರಿಯ ಮಿಸ್ಸಿಂಗ್ ಪ್ರಕರಣಕ್ಕೆ ಒಂದು ಟ್ವಿಸ್ಟ್. ಶಾಸಕರ ಪುತ್ರಿ ಲಕ್ಷ್ಮಿ ಮತ್ತು ನಿರ್ಮಾಪಕ ಸುಂದರಗೌಡ ಮದುವೆಯಾಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ದೇಗುಲದಲ್ಲಿ ಈ ಮದುವೆ ನಡೆದಿದೆ. ಮದುವೆ ಬಳಿಕ ಲಕ್ಷ್ಮಿ, ನಿರ್ಮಾಪಕ ಸುಂದರಗೌಡ ಗೌಪ್ಯ ಸ್ಥಳಕ್ಕೆ ತೆರಳಿದ್ದಾರೆ. ಮೈಸೂರಿನ ರೂಸ್ಟ್ ಹೋಟೆಲ್ನಲ್ಲಿ ಸುಂದರಗೌಡ ಪೋಷಕರು ವಾಸ್ತವ್ಯ ಹೂಡಿದ್ದಾರೆ. ಬೆಂಗಳೂರು ಪೊಲೀಸರಿಂದ ಸುಂದರಗೌಡ ಪೋಷಕರ ವಿಚಾರಣೆ ನಡೆಯುತ್ತಾ ಇದೆ. ಸುಂದರಗೌಡ ಮತ್ತು ಲಕ್ಷ್ಮಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ಕೂಡ ನಡೆದಿದೆ. ಮಾಯಗೊಂಡ ಶಾಸಕರಾಗಿರುವಂಥ ಶಿವಮೂರ್ತಿ ನಾಯಕ್ ಅವರ ಪುತ್ರಿ ಲಕ್ಷ್ಮಿ, ಜೊತೆಗೆ ನಿರ್ಮಾಪಕ ಸುಂದರಗೌಡ. ನಿರ್ಮಾಪಕ ಸುಂದರಗೌಡ ಅವರನ್ನು ನೀವು ಅನೇಕ ಬಾರಿ ಇತ್ತೀಚೆಗೆ ಮಾರಿಗುಡಿ ಮಸ್ತಿಗುಡಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅವರು ಕೂಡ ನಿರ್ಮಾಪಕರಾಗಿದ್ದರು. ಆ ಸಂದರ್ಭದಲ್ಲಿ ಅವರಿಬ್ಬರ ಮದುವೆ ಆಗಿದೆ. ಬಟ್ ಬೆಂಗಳೂರು ಪೊಲೀಸರಿಂದ ಸುಂದರಗೌಡ ಪೋಷಕರ ವಿಚಾರಣೆ. ಭಾಳಷ್ಟು ದೊಡ್ಡ ಟ್ವಿಸ್ಟ್, ಲವ್, ಎಸ್ಕೇಪ್ ಮತ್ತು ಮದುವೆ. ಕೊನೆಗೂ ಇಬ್ಬರು ಕೂಡ ವಯಸ್ಕರಾಗಿರೋದ್ರಿಂದ ಎಂಥ ಟ್ವಿಸ್ಟ್ಗಳು ಬಂದರೂ ಕೂಡ ಕೊನೆಗೆ ಓಕೆ. ನವ ಜೋಡಿ ಇದೀಗ ಸುಂದರಗೌಡ ಹಾಗೂ ಲಕ್ಷ್ಮಿ ಏನೇನು ಮಾತಾಡಿದ್ದಾರೆ ತಮ್ಮ ಮದುವೆ ಬಗ್ಗೆ, ಬನ್ನಿ ಕೇಳೋಣ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಕೇಮ್ ಆನ್ ಮೈ ಓನ್. ಆ ವಿಷಯದಲ್ಲಿ ದೇರ್ ವಾಸ್ ನೋ ಫೋರ್ಸ್ ಅಟ್. ಆ್ಯಂಡ್ ನಾನು ಮೈನರೂ ಅಲ್ಲ, ಐ ಆಮ್ ಅ ಮೇಜರ್. ನನ್ನ ಬುದ್ಧಿ ಸ್ವತಃ ನಾನು ಯೋಚನೆ ಮಾಡ್ಬೋದು. ಬಿ ವೆರಿ ಹ್ಯಾಪಿ ಟು ಲಿವ್ ವಿತ್ ಹಿಮ್. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಕೇಮ್ ಆನ್ ಮೈ ಓನ್. ಆ ವಿಷಯದಲ್ಲಿ ದೇರ್ ವಾಸ್ ನೋ ಫೋರ್ಸ್ ಅಟ್. ಆ್ಯಂಡ್ ನಾನು ಮೈನರೂ ಅಲ್ಲ, ಐ ಆಮ್ ಅ ಮೇಜರ್. ನನ್ನ ಬುದ್ಧಿ ಸ್ವತಃ ನಾನು ಯೋಚನೆ ಮಾಡ್ಬೋದು. ಬಿ ವೆರಿ ಹ್ಯಾಪಿ ಟು ಲಿವ್ ವಿತ್ ಹಿಮ್. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಕೇಮ್ ಆನ್ ಮೈ ಓನ್. ಆ ವಿಷಯದಲ್ಲಿ ದೇರ್ ವಾಸ್ ನೋ ಫೋರ್ಸ್ ಅಟ್. ಆ್ಯಂಡ್ ನಾನು ಮೈನರೂ ಅಲ್ಲ, ಐ ಆಮ್ ಅ ಮೇಜರ್. ನನ್ನ ಬುದ್ಧಿ ಸ್ವತಃ ನಾನು ಯೋಚನೆ ಮಾಡ್ಬೋದು. ಬಿ ವೆರಿ ಹ್ಯಾಪಿ ಟು ಲಿವ್ ವಿತ್ ಹಿಮ್. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಕೇಮ್ ಆನ್ ಮೈ ಓನ್. ಆ ವಿಷಯದಲ್ಲಿ ದೇರ್ ವಾಸ್ ನೋ ಫೋರ್ಸ್ ಅಟ್. ಆ್ಯಂಡ್ ನಾನು ಮೈನರೂ ಅಲ್ಲ, ಐ ಆಮ್ ಅ ಮೇಜರ್. ನನ್ನ ಬುದ್ಧಿ ಸ್ವತಃ ನಾನು ಯೋಚನೆ ಮಾಡ್ಬೋದು. ಬಿ ವೆರಿ ಹ್ಯಾಪಿ ಟು ಲಿವ್ ವಿತ್ ಹಿಮ್. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಕೇಮ್ ಆನ್ ಮೈ ಓನ್. ಆ ವಿಷಯದಲ್ಲಿ ದೇರ್ ವಾಸ್ ನೋ ಫೋರ್ಸ್ ಅಟ್. ಆ್ಯಂಡ್ ನಾನು ಮೈನರೂ ಅಲ್ಲ, ಐ ಆಮ್ ಅ ಮೇಜರ್. ನನ್ನ ಬುದ್ಧಿ ಸ್ವತಃ ನಾನು ಯೋಚನೆ ಮಾಡ್ಬೋದು. ಬಿ ವೆರಿ ಹ್ಯಾಪಿ ಟು ಲಿವ್ ವಿತ್ ಹಿಮ್. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ನಾನು ಸುಂದರಗೌಡರು ಇಬ್ರು ಇಷ್ಟಪಟ್ಟು ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು. ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು, ಇಷ್ಟಪಟ್ಟು ಮನಸಾರೆ ಮದುವೆ ಆಗಿದ್ದೀನಿ. ಇದಕ್ಕೆ ನಾನು ಯಾವ ಥರನೇ ಅಭ್ಯಂತರ ಇಲ್ಲ, ಫೋರ್ಸ್ ಮಾಡಿಲ್ಲ, ಎಂಥದ್ದು ಏನೇನು, ಅಬ್ಸಲ್ಯೂಟ್ಲಿ ನಥಿಂಗ್. ಓಕೆ, ವೆರಿ ಕ್ಲಿಯರ್, ಭಾಳ ಸ್ಪಷ್ಟವಾಗಿದೆ. ಒಂದು ಕಡೆ ಮೈಸೂರಿನಿಂದ ಮಧು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಡೆಸ್ಕ್ನಿಂದ ರವಿ ನೇರ ಸಂಪರ್ಕದಲ್ಲಿದ್ದಾರೆ. ಮಧು ಅವರನ್ನು ಕೇಳೋಣ. ಮಧು ಅವರೇ, ಈಗ ಆಲ್ರೆಡಿ ಅವರಿಬ್ಬರು ಹೇಳ್ಕೊಂಡಿದ್ದಾರೆ ನಾವು ಮೇಜರ್ ಅನ್ನುವಂಥ ವಿಚಾರ, ಸುಂದರಗೌಡರು ಮೇಜರ್ ಗೊತ್ತಿರುವಂಥ ವಿಚಾರ, ಗಂಡು ಮಕ್ಕಳಿಗೆ 21 ವರ್ಷ ಆಗಬೇಕು, ಹೆಣ್ಣು ಮಕ್ಕಳಿಗೆ 18 ವರ್ಷ ಆಗಿರಬೇಕು, ತುಂಬಿರಬೇಕು ಅಂತ. ಏನೆಲ್ಲ ಆಯಿತು ಮೈಸೂರಲ್ಲಿ, ಯಾಕೆ ಇಷ್ಟೆಲ್ಲ ದೊಡ್ಡ ರಾಜಧಾಂತವಾಗೋದಕ್ಕೆ ಕಾರಣ, ಪ್ರಾಬ್ಲಮ್ ಏನು? ಜಯಪ್ರಕಾಶ್, ಮೊದಲಿಂದನೂ ಹೇಳ್ತಾ ಹೋಗೋದಾದ್ರೆ ಈಗಾಗಲೇ 2-3 ದಿನಗಳ ಹಿಂದೆಯಿಂದನೂ ಕೂಡ ಹುಡುಗ ಮತ್ತೆ ಹುಡುಗಿ ಇಬ್ರು ಕೂಡ, ಏನು ಸುಂದರಗೌಡ ಮತ್ತೆ ಲಕ್ಷ್ಮಿ ನಾಯಕ್ ಏನಿದ್ದಾರೆ, ಅವರಿಬ್ರು ಕೂಡ ಮೈಸೂರಿನಲ್ಲಿ ಬಂದಿರ್ತಾರೆ. ಜೊತೆಗೆ ತಮ್ಮ ಮನೆ ಏನಿದೆ, ಲಕ್ಷ್ಮಿ ಅವ್ರ ಮನೆ ಏನೈತೆ, ಅಲ್ಲೂ ಕೂಡ ಓಡಾಡ್ಕೊಂಡಿರ್ತಾರೆ. ಈ ಸಿಂಪ್ಟಮ್ಸ್ ಯಾರಿಗೂ ಕೂಡ ಗೊತ್ತಾಗೋರಿಲ್ಲ. ಆದ್ರೆ 2 ದಿನಗಳ ಹಿಂದೆ ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಏನಿದೆ, ಆದಿಚುಂಚನಗಿರಿಯಲ್ಲಿ ಮದುವೆ, ಈ ದಿನ ಮದುವೆ ಆಗ್ಲಿಕ್ಕೆ ಅಲ್ಲಿ ಮುಂಗಡವಾಗಿ
ಪತ್ರದಲ್ಲಿ ಕೂಡ ಬರೆಸ್ತಾರೆ, ದಾಖಲೆಯನ್ನ ಕೂಡ ಬರೆಸ್ತಾರೆ. ಅದೇ ರೀತಿಯಾಗಿ ನಿನ್ನೆ ಸಂಜೆ 6:50 ಸುಮಾರಿಗೆ ಮೈಸೂರಿನ ಹುಣಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ರೂಟ್ ರೆಸಾರ್ಟ್, ಈಗ ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥ ರೆಸಾರ್ಟ್ ಏನಿದೆ, ಈ ರೆಸಾರ್ಟ್ ನಲ್ಲಿ ಆ ಫ್ಯಾಮಿಲಿ ಕೂಡ ಬಂದು ತಂಗ್ತಾರೆ. 2 ಕಾರ್ ನಲ್ಲಿ ಬರ್ತಾರೆ, ಅಲ್ಲಿ 3 ಮಹಿಳೆಯರು ಇರ್ತಾರೆ, ಏನ್ ಸುಂದರಗೌಡ ಇದ್ದಾರೆ, ಅವರ ತಾಯಿ ಮತ್ತೆ ಅವ್ರ ತಂದೆ ಇರ್ತಾರೆ, ಅವರ ಜೊತೆಗೆ ಪೋಷಕರೆಲ್ಲರೂ ಬಂದು ಕೂಡ ಇಲ್ಲಿ 4 ರೂಮ್ ಗಳನ್ನ ತೆಗೆದುಕೊಂಡು ಇಲ್ಲಿ ಸ್ಟೇ ಆಗ್ತಾರೆ. ಸ್ಟೇ ಆದ ನಂತರದಲ್ಲಿ ಬೆಳಗಿನ ಜಾವ ಅವರು ಆದಿಚುಂಚನಗಿರಿಗೆ ಹೋಗಿ ಅಲ್ಲಿ ಏನು ಮದುವೆ ಫಿಕ್ಸ್ ಆಗಿರುತ್ತೆ, ಅಲ್ಲಿ ಮದುವೆಗೆ ಇವರೆಲ್ಲರೂ ಕೂಡ ಆದರೆ ಸುಮಾರು ಬೆಳಗಿನ ಜಾವ 4:30 ಸುಮಾರಿಗೆ 40 ಜನರ ಪೊಲೀಸರ ತಂಡ ಮಫ್ತಿಯಲ್ಲಿ ಏಕಾಏಕಿ ಈ ಒಂದು ಹೋಟೆಲ್ ಅನ್ನ ಅಟ್ಯಾಕ್ ಮಾಡುತ್ತೆ. ಜೊತೆಗೆ ಆ 4 ರೂಮ್ ನಲ್ಲಿ ಏನ್ ತಂಗಿರ್ತಾರೆ ಅವ್ರನ್ನ ಫಸ್ಟ್ ವಿಚಾರಣೆಗೆ ಕೈಗೊಳ್ತಾರೆ. ಪೊಲೀಸರಿಗೆ ಇಲ್ಲಿ ಆ ಒಂದು ದಂಪತಿಗಳು ಅಂದ್ರೆ ಏನ ಆ ಇಬ್ಬರು ಪ್ರೇಮಿಗಳಿದ್ದಾರೆ ಅವ್ರು ಇಲ್ಲಿ ತಂಗಿರ್ತಾರೆ ಅನ್ನೋ ಒಂದು ಮಾಹಿತಿ ಇರುತ್ತೆ. ಆ ಮಾಹಿತಿ ಪ್ರಕಾರವಾಗಿ ಬಂದು ಮೊದಲು ಇಲ್ಲಿರ್ತಕ್ಕಂಥ CCTV ಫುಟೇಜ್ ಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಬ್ರು ಕೂಡ ಇಲ್ಲಿ ಬಂದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಕಾರ್ ನಲ್ಲಿ ಇಳಿತಕ್ಕಂತ ಇರ್ಬೋದು, ಇಲ್ಲಿ ರಿಜಿಸ್ಟರ್ ಆಗ್ತಕ್ಕಂತ ಇರ್ಬೋದು, ಪೋಷಕರು ಮಾತ್ರ ಇರ್ತಾರೆ. ಹಾಗಾಗಿ ಅವ್ರು ಎಲ್ಲಿ ಮದುವೆ ಆಗ್ತಾರೆ ಅಂತ ಫಸ್ಟ್ ನೆಕ್ಸ್ಟ್ ಟಾರ್ಗೆಟ್ ನ ಹುಡುಕ್ತಾರೆ. ಚುಂಚನಗಿರಿಗೆ ಕೂಡ ಪೊಲೀಸರು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿಗೆ ಅವ್ರನ್ನ ಹುಡುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ ಪೊಲೀಸರು ತಮ್ಮ ಬೆನ್ನಿಂದ ಬಿದ್ದಿದ್ದಾರೆ ಅಂತಾರೆ, ಪೋಷಕರ ಸಂಪರ್ಕವನ್ನು ಕೂಡ ಆ ಇಬ್ಬರು ಕಳ್ಕೊಂಡಿದ್ದಾರೆ. ಜೊತೆಗೆ ಅವರಿಬ್ಬರು ಈಗ ಹೋಗಿ ಮದುವೆ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಪೋಷಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರು ಎಲ್ಲಿ ಮದುವೆ ಆಗಿದ್ದಾರೆ ಅಂತೇಳಿ. ಆದ್ರೆ ಪೊಲೀಸರು ಆ 4 ರೂಮ್ ನಲ್ಲಿ ಇರ್ತಕ್ಕಂಥ ಪೋಷಕರು ಏನಿದ್ದಾರೆ ಆ ಪೋಷಕರನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಅವ್ರು ಒಂದು ಮಾತನ್ನ ಹೇಳಿದ್ದಾರೆ, ಅವರಿಬ್ಬರು ಫಸ್ಟ್ ಸಿಗಬೇಕು, ಜೊತೆಗೆ ಆ ಹುಡುಗಿ ಏನಿದ್ದಾಳೆ ಆ ಹುಡುಗಿ ಫಸ್ಟ್ ಬಂದು ಒಪ್ಕೊಳ್ಬೇಕು, ತಾನು ಸ್ವತಃ ಮದ್ವೆ ಆಗ್ತಾ ಇದ್ದೀನಿ ಅಂತ ಅಲ್ಲಿವರೆಗೂ. ಮಂಜು, ಬಹಳ ಬಹಳ ಸ್ಪಷ್ಟವಾಗಿರುವಂತದ್ದು, ಒಂದು ಹೆಣ್ಣು ಮಗಳು ಹೇಳಿದ ತಕ್ಷಣವೇ ಅದೊಂದು ಊರ್ಜಿತ ಆಗ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಈಗ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಹೇಳಿದ್ದಾರೆ, ನಾವು TVಯಲ್ಲಿ ಕೂಡ ತೋರಿಸಿದ್ವಿ. ಅದಲ್ಲದೆ ಆಕೆ ಮೇಜರ್ ಕೂಡ ಆಗಿದ್ದಾರೆ. ಸೊ ಹಾಗಿರುವಂಥ ಸಂದರ್ಭದಲ್ಲಿ ಪೊಲೀಸ್ ಅಂದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಗಳು ಕೆಲವರಿಂದ ಆಯ್ತಾ, ಇಲ್ಲಿ ಮಿಸ್ಯೂಸ್ ಆಯ್ತಾ? ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರ ಮಾಧ್ಯಮದಿಂದ ಹೊರಬರೋವರೆಗೂ ಕೂಡ ಪೊಲೀಸರು ಎಷ್ಟು ಅಂದ್ರೆ ಏನ ಲಕ್ಷ್ಮೀ ನಾಯಕ್ ಅವರ ತಂದೆ ಶಾಸಕರಾಗಿರೋದ್ರಿಂದಾಗಿ ತಮ್ಮ ಅಧಿಕಾರವನ್ನ ಇಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಗಳು ಮೇಜರ್ ಇದ್ದಾಳೆ, ಮಗಳಿಗೆ ಇಷ್ಟವಿಲ್ಲದೆ ಇರತಕ್ಕಂಥ ಮದುವೆಯನ್ನ ಮಾಡ್ತಿದ್ರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಮೇಜರ್ ಇರತಕ್ಕಂಥ ಮಗಳು ತಾನಿಷ್ಟಪಟ್ಟವರ ಜೊತೆಲಿ ಹೋದಂತ ಸಂದರ್ಭದಲ್ಲಿ ಕೂಡ ಅವರು ಮದುವೆ ಆಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮತ್ತೆಲ್ಲಿ ಪೊಲೀಸರನ್ನ ಕಳಿಸಿ ಇವ್ರನ್ನ ಬೆದರಿಸುವಂತದ್ದು ಏನಿತ್ತು, ರಾತ್ರೋರಾತ್ರಿ ಬಂದು ಇವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಇವರಿಂದ ಪ್ರೆದರ್ ಹಾಕಿ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕುವಂತ ಪರಿಸ್ಥಿತಿ ಏನಿತ್ತು, ಇದೆಲ್ಲವನ್ನು ನೋಡೋದಾದ್ರೆ ಶಾಸಕರು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು. ಈಗ ಸುಂದರಗೌಡ ಅವರ ಫ್ಯಾಮಿಲಿ ಬಗೆಗಿನ ಮಾಹಿತಿ ಏನಾದ್ರೂ ಇದೆಯಾ, ಹೇಗಿದೆ ಆ ಫ್ಯಾಮಿಲಿ, ಅವರನ್ನು ಕೂಡಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು, ಈಗ ಹೇಗಿದೆ? ಈಗಲೂ ಕೂಡ ಪೊಲೀಸರು ರೂಟ್ ರೆಸಾರ್ಟ್ ಒಳಗಡೆ ಇದ್ದಾರೆ, ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಏನ್ 4 ರೂಮ್ ನಲ್ಲಿ ಅವರಿದ್ದಾರೆ, ಅವ್ರನ್ನ ದಿಗ್ಬಂಧನಕ್ಕೆ ಒಳಪಡಿಸಿದ್ದಾರೆ. ಯಾಕಂತಂದ್ರೆ ಈಗ ಓಡಿ ಹೋಗಿರ್ತಕ್ಕಂತ ಸುಂದರಗೌಡ ಮತ್ತೆ ಲಕ್ಷ್ಮೀ ನಾಯಕ್ ಏನಿದ್ದಾರೆ ಅವರು ಫಸ್ಟ್ ಸಿಗಬೇಕು, ಆಕೆ ಸ್ಟೇಟ್ಮೆಂಟ್ ನಮ್ಗೆ ಸಿಗ್ಬೇಕು, ಸಿಕ್ಕಾದ ನಂತರದಲ್ಲೇ ನಿಮ್ಮನ್ನ ಬಿಡೋದು, ಇಲ್ಲಾಂದ್ರೆ ನಿಮ್ಮನ್ನ ಖಂಡಿತ ಬಿಡೋದಿಲ್ಲ ಅನ್ನೋ ಒಂದು ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಈ ಕ್ಷಣದಲ್ಲೂ ಕೂಡ ಅವರನ್ನ ಅದೇ ಹೋಟೆಲ್ನ 4 ರೂಮ್ ಗಳೇನಿದೆ ಆ ರೂಮ್ ಗಳಲ್ಲಿ ದಿಗ್ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ರವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ನಿಂದ. ರವಿ, ಸುಂದರಗೌಡ ಮತ್ತು ಲಕ್ಷ್ಮಿ ಅವರ ಈ ವಿವಾಹದ ಹಿಂದೆ ಇರುವಂತಹ ಪ್ರಾಬ್ಲಮ್ಸ್ ಏನು? ಈಗ ಇಬ್ಬರು ಕೂಡ ಮದುವೆ ಆಗಿದ್ದಾರೆ, ಮೇಜರ್ ಆಗಿರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಥವಾ ಇದು ಇನ್ನೂ ಕೂಡ ಇದು ಮುಂದುವರಿಬೋದಾ? ಚಲನಚಿತ್ರರಂಗದಲ್ಲಿ, ಸಿನಿಮಾ ರಂಗದಲ್ಲಿ ಇದರ ಬಗ್ಗೆ ಯಾವೆಲ್ಲ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ? ಆ ಜಯಪ್ರಕಾಶ್, ಏನು ಮಾಸ್ತಿಗುಡಿ ಸಿನಿಮಾ ನಂತರ ಏನು ಆ ಚಿತ್ರದ ನಿರ್ಮಾಪಕ ಸುಂದರಗೌಡ ಏನಿದ್ದಾರೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಏನು ಯಲಂಕದ ಏನು ಶಾಸಕ ಶಿವಮೂರ್ತಿ ನಾಯಕ್ ಅವರ ಪುತ್ರಿಯನ್ನು ಮದುವೆ ಆಗುವ ಮೂಲಕ ಏನು ಒಂದು ಈಗ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ. ಜೊತೆಗೆ ಏನು ಬೆಳಗಿಂದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏನು ಶಿವಮೂರ್ತಿ ನಾಯಕ್ ಏನಿದ್ದಾರೆ ಶಾಸಕ ಅವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಯಲಂಕ ನ್ಯೂಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಸ್ತಿಗುಡಿ ಚಿತ್ರದ ನಿರ್ಮಾಪಕ ಸುಂದರಗೌಡ ಅವ್ರ ಜೊತೆ ಏನು ಅವರು ಮಿಸ್ಸಿಂಗ್ ಆಗಿದ್ದಂಥ ಒಂದು ಮಾಹಿತಿ ಏನು ಗಾಂಧಿನಗರದಲ್ಲಿ ಬೆಳಗ್ಗೆಯಿಂದನೇ ಚರ್ಚೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುಂದರಗೌಡ ಅವರು ಏನು ನಿನ್ನೆಯಲ್ಲೇ ಏನು ಚಾಮುಂಡೇಶ್ವರಿ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ತಪ್ಪಲಿನಲ್ಲಿ ಒಂದು ದೇವಸ್ಥಾನದಲ್ಲಿ ಏನು ಮದುವೆ ಆಗಿದ್ದಾರೆ ಎನ್ನಲಾಗುತ್ತೆ. ಈಗ ಪ್ರಾಬ್ಲಮ್ ಏನು, ಈಗ ಮಾಯಕೊಂಡ ಶಾಸಕ ಶಿವಮೂರ್ತಿ ನಾಯಕ್ ಒಂದು ಕಡೆ, ಸುಂದರಗೌಡರು ನಿರ್ಮಾಪಕರು, ಈ ಮದುವೆಗೆ ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡುವಂಥದ್ದು, ಈ ಮದುವೆ ಆಗದೇ ಇರೋದಕ್ಕೆ ಶಿವಮೂರ್ತಿ ನಾಯಕ್ ಆ್ಯಂಡ್ ಫ್ಯಾಮಿಲಿ ಅವರ ಆಕ್ಷೇಪಗಳೇನು, ಏನು ಪ್ರಾಬ್ಲಮ್ ಅಂತೆ ಈಗ ಆಗೋದಕ್ಕೆ, ಮದುವೆ ಆಗೋದಕ್ಕೆ ಪ್ರಾಬ್ಲಮ್ ಏನಂತೆ?
ಜಯಪ್ರಕಾಶ್, ನೀವು ಹೇಳೋದು ನಿಜ. ಯಾಕೆಂದ್ರೆ ಏನು ಶಿವಮೂರ್ತಿ ನಾಯಕ್ ಏನಿದ್ದಾರೆ, ಈ ಸುಂದರ್ ಗೌಡ ಅವ್ರ ಮನೆಯಲ್ಲಿ ಏನು ಕಳೆದ 7 ತಿಂಗಳಿಂದ ಶಿವಮೂರ್ತಿ ನಾಯಕ್ ಅವರ ಮಗಳ ಲಕ್ಷ್ಮಿಯನ್ನ ಪ್ರೀತಿ ಮಾಡ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುಂದರ್ ಗೌಡ ಅವರು ಕೂಡ ಸಾಕಷ್ಟು ಬಾರಿ ಏನು ಶಿವಮೂರ್ತಿ ನಾಯಕ್ ಅವ್ರ ಜೊತೆ ಮದುವೆ ಆಗೋದ್ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಅವರ ಫ್ಯಾಮಿಲಿಯಲ್ಲಿ ಏನು ಮೂಲಗಳ ಪ್ರಕಾರ ಏನು ಶಿವಮೂರ್ತಿ ನಾಯಕ್ ಕುಟುಂಬದಲ್ಲಿ ಏನು ಈ ಮದುವೆಗೆ ಏನು ಒಪ್ಕೊಂಡಿರಲ್ಲ. ಈ ಕಾರಣಕ್ಕೆ ಏನು ಇದನ್ನು ಏನು ಹಲವು ದಿನಗಳಿಂದ ಏನು ನಿರ್ಮಾಪಕ ಸುಂದರ್ ಗೌಡ ಏನಿರ್ತಾರೆ ಅದು ಸಾಕಷ್ಟು ದಿನಗಳಿಂದ ಮದುವೆ ಮಾಡ್ಕೊಬೇಕಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದಾದ ಬಳಿಕ ಒಂದು ದಿನ ಏನು ಒಂದು ಹಲವು ದಿನಗಳಿಂದ ಪ್ಲಾನ್ ಮಾಡ್ತಾರೆ ಹಿನ್ನೆಲೆಯಲ್ಲಿ ನಿನ್ನೆ ಏನು ಶಿವಮೂರ್ತಿ ನಾಯಕ್ ಅವರ ಮಗಳು ಏನು ಮಿಸ್ಸಿಂಗ್ ಆಗಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸುಂದರ್ ಗೌಡ ಅವರು ನಿನ್ನೆ ಮೈಸೂರಿನಲ್ಲಿ ಕುಟುಂಬ ಸಮೇತರು ಮತ್ತು ಇದಕ್ಕೆ ಏನು ಅವ್ರು 60 ಜನ ಫ್ಯಾಮಿಲಿ ಸಮ್ಮುಖದಲ್ಲಿ ಲಕ್ಷ್ಮೀ ಅವ್ರನ್ನ ಸುಂದರ್ ಗೌಡ ಅವರು ಏನು ಚಾಮುಂಡೇಶ್ವರಿ ತಪ್ಪಲ್ಲಿ ಮೈಸೂರಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಈಗ ಇವರಿಬ್ಬರ ನಡುವಿನ ಮದುವೆಗೆ ವಿರೋಧಗಳು ಜಾತಿ ವಿಚಾರಣ ಅಥವಾ ಬೇರೆನಾದರೂ ವಿಚಾರಣ ಯಾಕೆ ಸುಂದರ ಗೌಡರಿಗೆ ಮದುವೆ ಮಾಡ್ಕೊಳ್ಬಾರ್ದಂತೆ? ಸುಂದರ ಗೌಡ ಏನು ಚೆನ್ನಾಗಿಲ್ವಾ, ಹಣವಂತರಲ್ವಾ, ಸ್ಥಿತಿವಂತರಲ್ವಾ, ಪ್ರಾಬ್ಲಮ್ ಏನು? ಜಯಪ್ರಕಾಶ್, ಒಂದು ಕಡೆ ಏನು ಒಂದು ಜಾತಿ ವಿಷಯ ಒಂದು ಮುಖ್ಯ ಕಾರಣ ಆಗುತ್ತೆ, ಮತ್ತೊಂದು ಕಡೆ ಅಂತಸ್ತು ಕೂಡ ಒಂದು ಕಾರಣ ಆಗುತ್ತೆ. ಏನು ಈಗಾಗಲೇ ಈ ಮದುವೆಗೆ ಸಂಬಂಧಪಟ್ಟಂತೆ ಏನು ನಟ ದುನಿಯಾ ವಿಜಯೂ ಕೂಡ ಏನು ಮದುವೆ ಆಗೋದ್ರಿಂದ ಏನು ತಪ್ಪು ಅಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಗಾಂಧಿನಗರದಲ್ಲಿ ಏನು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಏನು ನಿರ್ಮಾಪಕ ಸುಂದರ್ ಗೌಡ ಅವರು ಒಂದು ಏನು ಏನು ಲಕ್ಷ್ಮೀ ಅವ್ರ ಜೊತೆ ಮದುವೆ ಆಗಿರೋದು ಅವರ ವೈಯಕ್ತಿಕ ವಿಚಾರ ಅಂತ ಒಂದು ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಏನು ಶಾಸಕ ಶಿವಮೂರ್ತಿ ನಾಯಕ್ ಏನಿದ್ದಾರೆ ಇಲ್ಲಿ ಅಂತಸ್ತು ಒಂದು ಏನು ಮುಖ್ಯ ಕಾರಣ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್. ಅಂತಸ್ತು ದೊಡ್ಡದೇ ಯಾರದು ಸಣ್ಣದೇ ಯಾರದು ಇಲ್ಲ. ಈಗ ಏನು ಈಗಾಗಲೇ ನಾವು ಹೇಳಿದ ಹಾಗೆ ಏನು ಸುಂದರ್ ಗೌಡ ಏನಿದ್ದಾರೆ ಈಗ ತಾನೇ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುತ್ತಿರುವಂಥ ನಿರ್ಮಾಪಕ. ಏನು ಮಾಸ್ತುಗುಡಿ ನಮಗೆ ಗೊತ್ತಿರುವ ಹಾಗೆ ಏನು ಕಳೆದ ವರ್ಷ ಮಾಸ್ತುಗುಡಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅವರ ಇಬ್ಬರು ಗೆಳೆಯರು ಸಾವನ್ನಪ್ಪಿದ, ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾರೆ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಮತ್ತು ಅವರ ಫ್ಯಾಮಿಲಿ ಕೂಡ ಅಷ್ಟೊಂದು ಹೇಳ್ಕೊಳ್ಳುವಂಥ ಒಂದು ಮಟ್ಟದಲ್ಲಿ ಅಂತ ಒಂದು ಮಾಹಿತಿ ಇದೆ. ಜೊತೆಗೆ ಈಗಾಗಲೇ ಏನು ನೀವು ಹೇಳ್ದಂಗೆ ಶಾಸಕ ಶಿವಮೂರ್ತಿ ನಾಯಕ್ ಏನಿದ್ದಾರೆ ಈಗಾಗಲೇ ಸಾಕಷ್ಟು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರಣಕ್ಕೆ ಮತ್ತು ಇದರ ಜೊತೆಗೆ ಜಾತಿ ವಿಷಯ ಕೂಡ ಒಂದು ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು.